ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ನಿನ್ನೆಯಿಂದ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದೀರಾ, ಎಸ್ ಡಿ ಎ ಎ ಗ್ರೇಡ್ ಟು ನೋಟಿಫಿಕೇಷನ್ ರದ್ದಾಗಿದೆ, ರಾಜ್ಯಪತ್ರ ರದ್ದಾಗಿದೆ ಅಂತ. 200% ರಾಜ್ಯಪತ್ರ ರದ್ದಾಗಿಲ್ಲ, ಎಸ್ ಡಿ ಎ ಎ ಮತ್ತು ಗ್ರೇಡ್ ಟು ರಾಜ್ಯಪತ್ರ ರದ್ದಾಗಿಲ್ಲ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಮ ಎಲ್ಲ ಡೌಟ್ಸು ಕ್ಲಾರಿಫೈ ಆಗುತ್ತೆ. ಬಿಟ್ಟು ಬಿಟ್ಟು ನೋಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕ್ಲಾರಿಫೈ ಆಗುತ್ತೆ. ರದ್ದಾಗಿರೋದು ಉಲ್ಲೇಖ 3ರ ಸರ್ಕಾರಿ ಪತ್ರ. ಆ್ಯಂಡ್ ಬಿ ಪಾಸಿಟಿವ್, 2 ಇಯರ್ಸಿಂದ ಕರೋನಾದಿಂದ ನೆಗೆಟಿವಿಟಿನೇ ಸ್ಪ್ರೆಡ್ ಆಗಿದೆ. ಇನ್ಮೇಲಾದರೂ ನೆಗೆಟಿವ್ ಪೇಪರ್ಸಿಂದ ದೂರ ಇರಿ, ನೆಗೆಟಿವ್ ಸ್ಪೀಚಿಂದ ದೂರ ಇರಿ. ನಾವು ಅಂದರೆ ನಮ್ಮ ಅಕ್ಷರ ಅಕಾಡೆಮಿಯಲ್ಲಿ ಬೇರೆ ರೀತಿಯ ಟಾಪಿಕನ್ನು ಮಾತಾಡೋಣ ನಾವು. ಏನಕ್ಕೆ ಅಂದರೆ ಅದರಲ್ಲಿ ನೆಗೆಟಿವಿಟಿ ಹುಡುಕ್ತಾರೆ ಅಂತ. ನಾವಾಯಿತು, ನಮ್ಮ ಪಠ್ಯಕ್ರಮ ಆಯಿತು. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತೊಮ್ಮೆ ಹೇಳ್ತೀನಿ, ಎಸ್ ಡಿ ಎ ಎ ಗ್ರೇಡ್ ಟು ರಾಜ್ಯಪತ್ರ ರದ್ದಾಗಿಲ್ಲ. ಯಾವ ರೀತಿ, ವಿಡಿಯೋ ಕಂಪ್ಲೀಟ್ ನೋಡಿ, ನಿಮಗೆ ಕಂಪ್ಲೀಟ್ ಪ್ರೂಫ್ ಸಿಗುತ್ತೆ. ಇವಾಗ ತುಂಬ ಜನ ಹೇಳ್ತಾರೆ, ಅಕ್ಷರ ಅಕಾಡೆಮಿಯವರು ಆರ್ ಡಿ ಪಿ ಆರ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ನ್ಯೂಸ್ ಬಂದರೂ ಕೂಡ ಅದ್ರ ಪರವಾಗಿ ಮಾತಾಡ್ತಾರೆ, ಪಾಸಿಟಿವ್ ಆಗೇ ಹೇಳ್ತಾರೆ. ಏನಕ್ಕೆ ಅಂದರೆ ಅವ್ರದ್ದು ಬುಕ್ಸ್ ಬರ್ತಿದೆ, ವಿಡಿಯೋಸ್ ಮಾಡ್ತಿದ್ದಾರೆ, ಮಾರ್ಕೆಟಿಂಗ್ಗೋಸ್ಕರ ಹೇಳ್ತಾರೆ ಅನ್ಕೋತಾರೆ. ಏನಾದರೂ ಹೇಳ್ಕೊಳ್ಳಿ, ಇವತ್ತು ನೋಟಿಫಿಕೇಷನ್ ಆದರೂ, 6 ಮಂತ್ಸ್ ನಂತರ ನೋಟಿಫಿಕೇಷನ್ ಆದರೂ, 1 ಇಯರ್ ಆದಮೇಲೆ ನೋಟಿಫಿಕೇಷನ್ ಆದರೂ ಕೂಡ ನಾವು ಇದರ ಪರವಾಗಿ ಪಾಠ ಮಾಡ್ತಾ ಇರ್ತೀವಿ. ಪಿ ಡಿ ಒ 80 ವಿಡಿಯೋ ಸರಣಿ ಸ್ಟಾರ್ಟ್ ಆಗಿದೆ, 27 ಆಗಿದೆ. ಇಂಗ್ಲೀಷ್ 30 ವಿಡಿಯೋಸ್ ಇದ್ದಾವೆ, ಕಂಪ್ಯೂಟರ್ 30 ವಿಡಿಯೋಸ್ ಇದ್ದಾವೆ. ಕೋವಿಡ್ನ ಪ್ರಾಬ್ಲಮಿಂದ ನಾನು ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ, ಇನ್ಮೇಲೆ ಜಾಸ್ತಿ ವಿಡಿಯೋಸ್ ಬರುತ್ತೆ. ಆ್ಯಂಡ್ ನೋಟಿಫಿಕೇಷನ್ ಯಾವತ್ತಾದರೂ ಆಗಲಿ, ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ, ಆಗಸ್ಟ್ ಎಂಡಿಗೆ ಪಿ ಡಿ ಒ ಪುಸ್ತಕ ಬರುತ್ತೆ, ಪಿ ಡಿ ಒ ವರ್ಕ್ ಬುಕ್ ಕ್ವಶನ್ ಬ್ಯಾಂಕ್ ಬರುತ್ತೆ, ಮತ್ತು ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಬುಕ್ ಬರುತ್ತೆ. 500 ಕಾಪಿ ಹೋದರೂ ಕೂಡ ನಾವು ಹ್ಯಾಪಿ. ನಿಮ್ಮ ದಿನದ 15 ನಿಮಿಷ ಮಾತ್ರ ನಮಗೆ ಕೊಡಿ. ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ಜವಾಬ್ದಾರಿ ನಮ್ಮದು. ಇದು ಕ್ಲಾರಿಫೈ ಆಗಿದೆ ಅಂದ್ಕೊಳ್ತೀನಿ. ವಿ ನೆವರ್ ಗಿವ್ ಅಪ್ ಆನ್ ಆರ್ ಡಿ ಪಿ ಆರ್. 1 ವರ್ಷ ಬಿಟ್ಟು ನೋಟಿಫಿಕೇಷನ್ ಆದರೂ ಕೂಡ ಅಲ್ಲಿ ತನಕ ಕೂಡ ಕ್ಲಾಸ್ ಮಾಡ್ತೀನಿ. ಲೆಟ್ಸ್ ಕ್ಲಾರಿಫೈ. ನೋಡಿ, 27/6/2019 ಸರ್ಕಾರ ಒಂದು ರಾಜ್ಯಪತ್ರವನ್ನು ಹೊರಡಿಸುತ್ತೆ. ಅದರಲ್ಲೇನಿರುತ್ತೆ, ಎಸ್ ಡಿ ಎ ಎ ಸೆಕೆಂಡ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್, 350 ಹುದ್ದೆಗಳಿದೆ, ಅದರಲ್ಲಿ 263 ನಾನ್ ಎಚ್ ಕೆ, 87 ಹೆಚ್ ಕೆಗಿರುತ್ತೆ. ಆ್ಯಂಡ್ ಗ್ರೇಡ್ ಟು ಕಾರ್ಯದರ್ಶಿ, 151 ಹುದ್ದೆಗಳು, 55 ನಾನ್ ಎಚ್ ಕೆ, 96 ಹೆಚ್ ಕೆ ಅವರಿಗೆ ಹುದ್ದೆಗಳಿರುತ್ತೆ. ಟೋಟಲ್ 501 ಹುದ್ದೆಗಳಿದೆ. ಇಲ್ಲಿಗೆ ಮತ್ತೆ ಕೆಲವು ಹುದ್ದೆಗಳನ್ನು ಆ್ಯಡ್ ಮಾಡ್ತಾರೆ. ಇದು ಖಾಲಿ ಇರುವಂತಹ ಒಟ್ಟು ಪೋಸ್ಟಿನ ಸಂಖ್ಯೆ. 27/6/2019 ರಾಜ್ಯಪತ್ರದಲ್ಲಿ ಇದನ್ನು ಪ್ರಕಟ ಮಾಡ್ತಾರೆ ಅಧಿಕೃತವಾಗಿ. ಇದಕ್ಕೆ ಸಿಲೆಬಸ್ ಕೂಡ ಕೊಡ್ತಾರೆ. ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1ನಲ್ಲಿ ಮಾಮೂಲಿ ಜಿ ಕೆ ಇರುತ್ತೆ, ಅದರ ಜೊತೆಗೆ ನೋಡಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇದನ್ನು ಕೂಡ ಹಾಕಿರ್ತಾರೆ. ಎಷ್ಟು ಮಾರ್ಕ್ಸ್ಗೆ ಅಂತ ಕೊಟ್ಟಿರಲ್ಲ. ಸೆಕೆಂಡ್ ಪೇಪರ್ ಆರ್ ಡಿ ಪಿ ಆರ್ ಪೇಪರ್ 100 ಮಾರ್ಕ್ಸಿಗಿರುತ್ತೆ. ಇದು 100 ಮಾರ್ಕ್ಸಿಗಿರುತ್ತೆ, ಇದು 100 ಮಾರ್ಕ್ಸಿಗಿರುತ್ತೆ. ಇದು ಪಠ್ಯಕ್ರಮ, ಅಧಿಕೃತ ಪಠ್ಯಕ್ರಮ ಇದು. ಸೊ ನಿಮಗಾಗಿರುವಂತಹ ಕನ್ಫ್ಯೂಷನ್ಗೆ ಸ್ಟೋರಿ ಇಷ್ಟೇ. ಬಿಲ್ ಕಲೆಕ್ಟರ್ ಮತ್ತು ಗುಮಾಸ್ತ ಹುದ್ದೆಗಳಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡಿದವರನ್ನು ಎಸ್ ಡಿ ಎ ಎ ಮತ್ತು ಗ್ರೇಡ್ ಟು ಹುದ್ದೆಗೆ ಬಡ್ತಿ ಕೊಡಿ ಅಂತ ಅನೇಕ ವರ್ಷಗಳಿಂದ ಒತ್ತಾಯ ಮಾಡ್ತಾ ಇರ್ತಾರೆ. ಇದಕ್ಕೆ ಸರ್ಕಾರ ಕೂಡ ಒಪ್ಪುತ್ತೆ. ಬಡ್ತಿ ಯಾವ ರೀತಿ ಅಂದರೆ, ಎಸ್ ಡಿ ಎ ಎ ಹುದ್ದೆಗಳಲ್ಲಿ 30% ಬಡ್ತಿ, 70% ನೇರ ನೇಮಕಾತಿ. ಗ್ರೇಡ್ ಟೂನಲ್ಲಿ 70% ಬಡ್ತಿ, 30% ನೇರ ನೇಮಕಾತಿ. ಇದನ್ನು ಆಲ್ರೆಡಿ ಕೊಟ್ಟಿರ್ತಾರೆ. ರಾಜ್ಯಪಥದಲ್ಲಿ ಕೊಟ್ಟರಲ್ಲ, ಆ ಹುದ್ದೆಗೂ ಇದಕ್ಕೂ ಸಂಬಂಧ ಇರೋದಿಲ್ಲ ನನಗೆ ತಿಳಿದ ಮಟ್ಟಿಗೆ. ಸೊ ಇದು ಅಧಿಕೃತವಾದದ್ದು. ಎಸ್ ಡಿ ಎ ಎ 30% ಬಡ್ತಿ, 70% ನೇರ ನೇಮಕಾತಿ. ನೇರ ನೇಮಕಾತಿ ಅಂದರೆ ಎಕ್ಸಾಮ್ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ನೇರ ನೇಮಕಾತಿ ಅಂದರೆ ಪರೀಕ್ಷೆ ಮೂಲಕ ಆಯ್ಕೆ ಮಾಡುವ ವಿಧಾನ. ಎಸ್ ಡಿ ಗ್ರೇಡ್ ಟು 70% ಬಡ್ತಿ, 30% ನೇರ ನೇಮಕಾತಿ. ಕ್ಲಾರಿಫೈ ಆಯಿತಾ ಎಲ್ಲಿಂದ ನಿಮಗೆ ಗೊಂದಲ ಆಗ್ತಿದೆ ಅಂತ? ಈ ಬಡ್ತಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿ ಅಂತ ಇವಾಗ ಅವರು ಕೇಳ್ತಾ ಇದ್ದಾರೆ. ಅಂದರೆ ಈ ಬಿಲ್ ಕಲೆಕ್ಟರ್ ಮತ್ತು ಗುಮಾಸ್ತ ಹುದ್ದೆಗಳಿರೋರು, 10 ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡಿರೋರು ನಮಗೆ ಬಡ್ತಿ ಕೊಡಿ ಅಂತ ಕೇಳ್ತಿದ್ದಾರೆ. ಸರ್ಕಾರ ಅದಕ್ಕೆ ಅನುಮತಿ ನೀಡಿದೆ. ಇಲ್ಲಿ ನೋಡಿ, 30% ಬಡ್ತಿ ಕೊಡ್ತೀವಿ ಎಸ್ ಡಿ ಎನಲ್ಲಿ, ಗ್ರೇಡ್ ಟೂನಲ್ಲಿ 70% ಬಡ್ತಿ ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದೆ. ನೋಡಿ ಇಲ್ಲಿ ಕೊಟ್ಟಂತಹ ಲೆಟರ್, ಇದು ಕರೆಕ್ಟಾಗಿ ಕಾಣಲ್ಲ. ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಲೆಟರ್ಸ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು ನೀವು.
ಈ ಲೆಟರ್ ಈ ಪತ್ರದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದಂತಹ CS ಷಡಕ್ಷರಿ ಅವರು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾರೆ. ಅಂತ ಬಿಲ್ ಕಲೆಕ್ಟರ್ಗಳಿಗೆ ಬಡ್ತಿ ನೀಡಲು ಅವಕಾಶ ಕೊಟ್ಟಿದ್ದೀರಾ, ಅದನ್ನು ಬಡ್ತಿ ಮಾಡಿಕೊಳ್ಳಿ, ಒಂದು ವರ್ಷದಿಂದ ಬಡ್ತಿಯಿಂದ ಹಿಂದೆ ಉಳಿದಿದ್ದಾರೆ ಅಂತ ಮನವಿ ಮಾಡಿಕೊಳ್ತಾರೆ. ಇದು ಪ್ರೂಫ್ ಇದೆ, ಇಲ್ಲೇ ನೋಡಿ ಇದೆ, 30% SDAA 70% ಗ್ರೇಡ್ 2 ಅಂತ ಬಡ್ತಿಯ ಮೀಸಲಾತಿಗಳು. ಈ ಪತ್ರ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ಯಾರು ಬೇಕಾದರೂ. ನಿಮಗೆ ಇವಾಗಿರುವಂತಹ ದೊಡ್ಡ ಡೌಟ್ ಅಂದರೆ, ಜುಲೈ 3 ಒಂದು ಪತ್ರ ಬರುತ್ತೆ, ಒಂದು ಲೆಟರ್ ಬರುತ್ತೆ. ಆ ಲೆಟರ್ನ ತುಂಬ ಜನ ಏನು ಅಂದ್ಕೊಂಡಿದ್ದೀರಾ, ರಾಜ್ಯ ಪತ್ರವನ್ನು ರದ್ದು ಮಾಡಲಾಗಿದೆ ಅಂತ ಅಂದ್ಕೊಂಡಿದ್ದೀರಾ. ಅದು ಕಂಪ್ಲೀಟ್ಲಿ ರಾಂಗ್, ಅದು ತಪ್ಪದು, ಫೇಕ್ ನ್ಯೂಸ್ ಅದು. ಆ ಪತ್ರ ಫೇಕ್ ಅಲ್ಲ, ನೀವು ಅಂದ್ಕೊಂಡಿರೋದು ತಪ್ಪು. ಯಾವ ರೀತಿ ಮುಂದೆ ನೋಡಿ, ಈಗ ನೀವೇನು ಮಾಡಿದ್ದೀರಾ ಅಂದರೆ ಬರೀ ಈ ಪತ್ರವನ್ನು ಮಾತ್ರ ನೋಡಿದ್ದೀರಾ. ಜುಲೈ 3 ಪತ್ರ ಇದು. ಜುಲೈ 3 ಪತ್ರ ಮಾತ್ರ ಅಲ್ಲ, ಜುಲೈ 2 ಕೂಡ ಒಂದು ಪತ್ರ ಬರುತ್ತೆ. ಈ ಪತ್ರ ನೀವು ನೋಡಿಲ್ಲ, ಬರೀ ಈ ಪತ್ರನ ನೋಡಿ ರದ್ದಾಗಿದೆ ಅಂತ ಹೇಳ್ತಾ ಇದ್ದೀರಾ. ಇದೇ ಬೇರೆ. ಜುಲೈ 3 ಏನು ಕೊಟ್ಟಿದ್ದಾನೆ, ರದ್ದು ಅಂತ ಕೊಟ್ಟಿದ್ದಾನೆ. ಯಾವುದನ್ನು ರದ್ದು ಮಾಡಿದ್ದಾರೆ ಚೆಕ್ ಮಾಡೋಣ ಇವಾಗ. ಮೊದಲಿಗೆ ಜುಲೈ 2 ಪತ್ರವನ್ನು ನೋಡೋಣ. ಯಾರು ಬರೆದಿದ್ದಾರೆ, ಇವರಿಂದ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, RDPR ಇಲಾಖೆ, ಇವರಿಂದ. ಯಾರಿಗೆ ಬರೆದಿದ್ದಾರೆ, ಎಲ್ಲ ಜಿಲ್ಲಾ ಪಂಚಾಯತ್ CEOಗಳಿಗೆ ಬರೆದಿದ್ದಾರೆ. ಜುಲೈ 2 ನೀವು ನೋಡಿರೋದು ಜುಲೈ 3 ಪತ್ರ. ಹಾಗಾದರೆ ಈ ಜುಲೈ 2 ಪತ್ರದಲ್ಲಿ ಏನಿದೆ ನೋಡಿ. ಕೋವಿಡ್ನ ಕಾರಣ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು, ಅದಕ್ಕಾಗಿ ಬಿಲ್ ಕಲೆಕ್ಟರ್ಗಳ ಬಡ್ತಿ ನೀಡಬಾರದು ಅಂತ ಆದೇಶ ನೀಡಿದ್ವಿ. ಮುಂಚೆ ಏನಾಗಿತ್ತು ಕೋವಿಡ್ ಬಂದಾಗ, ಇವಾಗ ಕೋವಿಡ್ ಇದೆ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಅದಕ್ಕಾಗಿ ಬಿಲ್ ಕಲೆಕ್ಟರ್ಗಳಿಗೆ ಬಡ್ತಿ ನೀಡೋದನ್ನು ತಡೆ ಹಿಡಿಯಲಾಗಿದೆ ಅಂತ ಕೊಟ್ಟಿದ್ರು. ಬಟ್ ಜುಲೈ 2 ಇದನ್ನು ಚೇಂಜ್ ಮಾಡ್ತಾರೆ. ಏನಂತ ಮಾಡ್ತಾರೆ, ಆದರೆ ಇವಾಗ ಬಿಲ್ ಕಲೆಕ್ಟರ್ಗಳಿಗೆ ಬಡ್ತಿ ನೀಡಬಹುದು ಎಂದು ತಿಳಿಸುತ್ತೇನೆ ಅಂತ ಹೇಳ್ತಾರೆ ಜುಲೈ 2. ಜುಲೈ 2 ಏನಂತಾರೆ, ಬಿಲ್ ಕಲೆಕ್ಟರ್ಗಳಿಗೆ ಬಡ್ತಿ ನೀಡಬಹುದು ಅಂತ ಹೇಳ್ತಾರೆ. ಸರ್ಕಾರಿ ಪತ್ರ ಬೇಕಾದ್ರೆ ನೀವು ನೋಡ್ಕೋಬೋದು, GRAH 508 GPS. ಇದನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ಡೌಟ್ ಇದ್ದವರು, ಇದು ಫೇಕ್ ಅನ್ನೋರು, ಚೆಕ್ ಮಾಡ್ಕೊಳ್ಳಿ. ಇದು ಸರ್ಕಾರದ ಪತ್ರ, ಕ್ಲಾರಿಫೈ ಆಯಿತಾ. ಜುಲೈ 2 ಏನು ಹೇಳ್ತಾರೆ, ಬಿಲ್ ಕಲೆಕ್ಟರ್ ಹುದ್ದೆಗಳಿಗೆ ಬಡ್ತಿ ನೀಡೋದನ್ನು ತಡೆ ಹಿಡಿದಿದ್ವಿ, ಬಟ್ ಇವಾಗ ಅವರಿಗೆ ಬಡ್ತಿ ನೀಡಬಹುದು ಅಂತ ತಿಳಿಸುತ್ತೇನೆ ಅಂತ ಹೇಳ್ತಾರೆ. ಬಟ್ ಜುಲೈ 3 ಇನ್ನೊಂದು ಪತ್ರ ಬರುತ್ತೆ, just 1 day after. ಇದೇ ಪತ್ರವನ್ನು ನೀವೀಗ ಎಲ್ಲ ಕಡೆ ನೋಡ್ತಾ ಇರೋದು. ಇದರಲ್ಲಿ ರದ್ದಾಗಿದೆ ಅಂತಿದೆ, ರದ್ದಾಗಿಲ್ಲ. ಅದು ನೋಡಿ ಇಲ್ಲಿ ಈ ಪತ್ರದಲ್ಲಿ ಏನು ಹೇಳ್ತಾರೆ, SDAA ಮತ್ತು ಗ್ರೇಡ್ 2 ಹುದ್ದೆಗಳ ನೇಮಕಾತಿಯ ನಿಯಮಗಳನ್ನು ಸರ್ಕಾರ ತಿದ್ದುಪಡಿ ಮಾಡ್ತಿದೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳಿಬಿಟ್ಟು ಸರ್ಕಾರಿ ಪತ್ರ ಉಲ್ಲೇಖ 3 ರದ್ದುಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ಇದನ್ನು ನೀವೇನು ಅಂದ್ಕೊಂಡ್ರಿ, ರಾಜ್ಯ ಪತ್ರ ರದ್ದಾಗಿದೆ ಅಂತ ಅಂದ್ಕೊಂಡ್ರಿ. ಇಲ್ಲಿ ನೋಡಿ, ಇಲ್ಲಿ ಉಲ್ಲೇಖ ಅಂತಿದೆ, ಚೆಕ್ ಮಾಡಿ. ಏನಿದು ಉಲ್ಲೇಖ 3, ಲಾಸ್ಟ್ನೇದು ನೋಡಿ, ಉಲ್ಲೇಖ 3 ಇದು. ಇದರ ಡೇಟ್ನ ನೋಡಿ, ನೋಡಿದ್ರ ಡೇಟ್ ನೋಡಿ ಏನಿದೆ ಅಂತ. ಡೇಟ್ ಏನಿದೆ, 2/7/2021 ಅಂತಿದೆ. ಓಕೆನಾ, ರದ್ದು ಮಾಡಿರುವಂತಹ ಪತ್ರ ರಾಜ್ಯ ಪತ್ರ ಅಲ್ಲ, ಉಲ್ಲೇಖ 3 ಸರ್ಕಾರಿ ಪತ್ರ. ಡೇಟ್ 2/7/2021. ಸೊ ಆ ರದ್ದು ಮಾಡಿರುವಂತಹ ಉಲ್ಲೇಖ 3 ಆ ಪತ್ರ ಯಾವುದು ಅಂದರೆ ಇದೇ ಪತ್ರ. ಜುಲೈ 2 ಪತ್ರವನ್ನು ಜುಲೈ 3 ರದ್ದು ಮಾಡ್ತಾರೆ. ಇದೇ ನೋಡಿ ಉಲ್ಲೇಖ 3 ಅಂತ ಇರುವ ಡೇಟ್ ನೋಡಿ, ಅಲ್ಲಿ ಡೇಟು 2/7 ಇದೆ, ಇದೆ ಜುಲೈ 2. ಆ ಉಲ್ಲೇಖ 3 ಸರ್ಕಾರಿ ಪತ್ರ ಯಾವುದು ಅಂದರೆ ಇದೇ ಪತ್ರ. ಜುಲೈ 2 ಪರ್ಮಿಷನ್ ಕೊಟ್ಟಿದ್ದೀವಿ ಬಡ್ತಿ ಮಾಡೋದಕ್ಕೆ ಅಂತ ಹೇಳ್ತಾರೆ. ಜುಲೈ 3 SDAA ಮತ್ತು ಸೆಕ್ರೆಟ್ರಿ ಗ್ರೇಡ್ 2 ಇದಕ್ಕೆ ಸಂಬಂಧಪಟ್ಟ ಹಾಗೆ ನೇಮಕಾತಿಯ ರೂಲ್ಸನ್ನು ಸರ್ಕಾರ ತಿದ್ದುಪಡಿ ಮಾಡ್ತಾ ಇದೆ. ಸೊ ಉಲ್ಲೇಖ 3 ಸರ್ಕಾರಿ ಪತ್ರ, ಈ ಪತ್ರವನ್ನು ತಕ್ಷಣದಿಂದ ಜಾರಿ ಬರುವಂತೆ ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಜುಲೈ 2 ಬಂದ ಪತ್ರವನ್ನು. ರಾಜ್ಯ ಪತ್ರ ಅಥವಾ ಅಧಿಸೂಚನೆ ರದ್ದಾಗಿಲ್ಲ. ಸೊ ಇಷ್ಟಕ್ಕೆ ನಿನ್ನೆಯಿಂದ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ರಿ,
ಒಂದು 10 ಒಂದೂವರೆಯಿಂದ 2,000 ಕಾಲ್ ಬಂತು, ಒಂದು 5,000 ಮೆಸೇಜ್ ಮಾಡಿದ್ದೀರಾ. ಪ್ಯಾನಿಕ್ ಆಗಬೇಡಿ, ಓವರ್ ಥಿಂಕ್ ಅಂತೂ ಮಾಡಲೇಬೇಡಿ. ಸೊ ನಾನು ನಿಮ್ಮ ಫ್ರೆಂಡಾಗಿ ಹೇಳೋದಿಷ್ಟೇ, ಓವರ್ ಥಿಂಕ್ ಮಾಡೋದನ್ನು ಬಿಡಿ. ಏನೇನೋ ಆಗ್ಬಿಡುತ್ತೆ, ಏನೇನೋ ಆಗುತ್ತೆ. ನಿಮಗೆ ಎಷ್ಟು ಉದ್ಯೋಗದ ಅವಶ್ಯಕತೆ ಇದೆಯೋ ಅಷ್ಟೇ ಸರ್ಕಾರಕ್ಕೂ ನೌಕರರ ಅವಶ್ಯಕತೆ ಇದೆ. ಬಾಯಿ ತೆಗೆದ್ರೆ ಎಲ್ಲ ಹೇಳೋದು ನೋಟಿಫಿಕೇಷನ್ ಆಗಲ್ಲ ಆಗಲ್ಲ ಅಂತಿರ್ತಾರೆ. ನಾನು ಹೇಳಲ್ಲ ನೋಟಿಫಿಕೇಷನ್ ಎಷ್ಟಾಗತ್ತೆ ಅಂತ, ನೀವೇ ನೋಡಿ. ಹೇಳಿದ್ರೆ ನಿಂಗೆ ಹೆಂಗೆ ಗೊತ್ತು ಅಂತಾರೆ, ನಿನಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂತಾರೆ. ಸೊ ನಾನು ಏನು ಹೇಳೋಕ್ಕೋಗಲ್ಲ, ನೋಟಿಫಿಕೇಷನ್ ಆದಾಗ ನಿಮಗೆ ಗೊತ್ತಾಗುತ್ತೆ. SDAA ಮತ್ತು ಗ್ರೇಡ್ 2 ರಾಜ್ಯಪತ್ರ ರದ್ದಾಗಿಲ್ಲ, ಕ್ಲಾರಿಫೈ ಆಯಿತಾ? ರದ್ದಾಗಿರೋದು ಉಲ್ಲೇಖ 3 ಸರ್ಕಾರಿ ಪತ್ರ. ಆ ಪತ್ರ ಯಾವುದು ಅಂದರೆ ಜುಲೈ 2 ಕೊಟ್ಟಂತಹ ಪತ್ರ. ಪ್ರತಿದಿನ 1 RDPRಗೆ ಎತ್ತಿಡಿ, ಅದರಲ್ಲಿ 15 ನಮ್ಮ ವಿಡಿಯೋ ನೋಡಿ. ನಮ್ಮ ವಿಡಿಯೋ ನೋಡಿ ಅಂತ ಹೇಳ್ತಿಲ್ಲ, ನಿಮಗೆ ಓದೋಕ್ಕೆ ಕಷ್ಟ ಆದರೆ ನಮ್ಮ ವಿಡಿಯೋಸ್ಗಳನ್ನು ನೋಡಿ, ಕಂಪ್ಲೀಟ್ ಸಿಲೆಬಸ್ಸನ್ನು ಮುಗಿಸ್ತೀವಿ. ಆ್ಯಂಡ್ 1 ಬಿಟ್ಟು ಉಳಿದ ಸಮಯವನ್ನು ನಿಮ್ಮ ಯಾವುದೇ ಕೆಲಸಕ್ಕೆ ಬಳಸ್ಕೊಳ್ಳಿ. ಫ್ರೀ ಕ್ಲಾಸಸ್ ನಮ್ಮಿಂದ ಯಾವಾಗಲೂ ಇರುತ್ತೆ. ಸೊ ಇಷ್ಟು ಹೇಳಿ ಕ್ಲಾರಿಫೈ ಮಾಡ್ತೀನಿ. ಇದ್ರ ಮೇಲೂ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿಮ್ಮ ಫ್ರೆಂಡಾಗಿ ಹೇಳ್ತೀನಿ, ಓವರ್ ಥಿಂಕ್ ಮಾಡೋದನ್ನು ಬಿಡಿ. ನೋಟಿಫಿಕೇಷನ್ ಆಗುತ್ತೆ, ಎಷ್ಟು ದಿನ ನೋಟಿಫಿಕೇಷನ್ ಮಾಡದಿರೋಕ್ಕಾಗತ್ತೆ? ಸರ್ಕಾರ ಕೂಡ ನೌಕರರ ಕೊರತೆ ಇದೆ, ಮಾಡೇ ಮಾಡ್ತಾರೆ. ಮೊದಲು ನಿಮ್ಮ ಸಿಲೆಬಸ್ಸನ್ನು ಮುಗಿಸ್ಕೊಳ್ಳಿ. ಸಿಲೆಬಸ್ಸೇ ಕಂಪ್ಲೀಟ್ ಆಗಿರಲ್ಲ, ನೋಟಿಫಿಕೇಷನ್ ಡೇಟ್ ಕೇಳ್ತಿರ್ತಾರೆ. ಈಗ ನೋಡಿ, PSI PC ಎಷ್ಟು ನೋಟಿಫಿಕೇಷನ್ ಆಗ್ತಿದೆ, ಅದೇ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ ನೋಟಿಫಿಕೇಷನ್ ಆಗುತ್ತೆ. ತಾಳ್ಮೆ ಇರಲಿ, ನೀವು ಓದ್ತಿರೋ ಸರ್ಕಾರಿ ಕೆಲಸಕ್ಕೆ, ಯಾವುದೇ ಪ್ರೈವೇಟ್ ಕೆಲಸಕ್ಕಲ್ಲ. ತಾಳ್ಮೆಯಿಂದ ಓದಿ, ನೆಗೆಟಿವ್ ಪೇಪರ್ಸಿಂದ ದೂರ ಇರಿ. ಆಲ್ ದ ಬೆಸ್ಟ್. ನಿಮ್ಮ ಪ್ರಿಪ್ರೇಷನ್ ಇನ್ನೂ ಜಾಸ್ತಿ ಮಾಡಿ, ವೀಡಿಯೋಸ್ ಪ್ರತಿದಿನ ಜಾಸ್ತಿ ಬರುತ್ತೆ. ಸೊ ಕೋವಿಡಿಂದ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ಇನ್ಮೇಲೆ ಜಾಸ್ತಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಿ ಹ್ಯಾಪಿ.